A1K टीवी वीक्षकरिगे नमस्कारगळु कोलार नगरसभे जेडीएस अधिकारक्के बरलु मुबारक कारण वार्तेगळ विवर नगरसभेयल्लि जेडीएस अधिकारक्के बरलु कांग्रेस सदस्य मुबारक कारण एंदु नगरसभे उपाध्यक्ष प्रवीण गौड़ नुडिदरु सुद्दिगारवरोंदिगे मातनाडि नगरसभे अध्यक्ष उपाध्यक्षर चुनावणेयल्लि कांग्रेसन नसरीन कणदल्लिद्दरु ಜೆಡಿಎಸ್ಗೆ ಸಹಕಾರ ನೀಡುವ ಮೂಲಕ ನಗರಸಭೆಯಲ್ಲಿ ಜಾತ್ಯತೀತ ಜನತಳ ವಿಜಯವಾಣಿ ಹಾರಿಸಲು ಕಾರಣರಾದ ಮುಬಾರಕ್ಗೆ ಇದೀಗ ದಿಢೀರೆಂದು ಸಮುದಾಯದ ಮೇಲೆ ಪ್ರೀತಿ ಬಂದಿದೆ ಎಂದು ಲೇವಡಿ ಮಾಡಿದರು. ವಾಣಿಜ್ಯ ಮಳಿಗೆ ವಿಚಾರದಲ್ಲಿ ನಡೆದಿರುವ ಅಕ್ರಮದ ಕುರಿತು ತನಿಖೆ ನಡೆಸಲು ಆಗ್ರಹಿಸಿದ್ದು ಎಂದು ಎರಡು ವಾಣಿಜ್ಯ ಸಂಕೀರ್ಣಗಳನ್ನು ಹಾಗೆ ಬಿಟ್ಟು ಉಳಿದಿದ್ದನ್ನು ಹರಾಜು ಮಾಡುವುದಕ್ಕೆ ನಾನು ಸಹಕಾರ ನೀಡದ ಕಾರಣ ಮುಬಾರಕ್ ಅವರು ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಅವಿಶ್ವಾಸಕ್ಕೆ ಸಹಿ ಸಂಗ್ರಹ ಮಾಡಲು ಮುಂದಾಗಿದ್ದಾರೆಂದು ತಿಳಿಸಿದರು. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ತಾವು ಸಿದ್ಧರಿದ್ದು ಮುಂದಿನ ಎರಡು ಅವಧಿಯನ್ನು ಕುರುಬರು ಮತ್ತು ಮುಸ್ಲಿಂ ಜನಾಂಗಕ್ಕೆ ಹಂಚಲು ಕಾಂಗ್ರೆಸ್ ಸಿದ್ಧವಿದೆಯಾ ಎಂದು ಸವಾಲು ಹಾಕಿದ ಪ್ರವೀಣ್ ಗೌಡ ಮುಬಾರಕ್ ಅಧ್ಯಕ್ಷರಾಗಿದ್ದಾಗ ಮಾಡಿದ ಅಕ್ರಮಗಳನ್ನು ಬಯಲು ಮಾಡುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ಸೂರಿ ಮತ್ತು ನಗರಸಭೆ ಸದಸ್ಯ ರಾಕೇಶ್ ಹಾಜರಿದ್ದರು. ಅಲ್ಪಸಂಖ್ಯಾತರ ಬಗ್ಗೆ ಇರೋ ಕಾಳಜಿ ಅವತ್ತಿನ ದಿನ ಇಲ್ಲಿಲ್ವ ಮುಬಾರಕ್ ಅವರೇ? ನಿಮಗೆ ದ್ರೋಹ ಮಾಡಿಲ್ವ? ನೀವು ಅಲ್ಪಸಂಖ್ಯಾತರ ಪರ ಇದ್ದೀನಿ ಅಂತ ನೀವು ಇವತ್ತು ಹೋಗ್ತಾ ಇದ್ದೀರಾ? ವೈಸ್ ಪ್ರೆಸಿಡೆಂಟ್ ಇಳಿಸೋದಕ್ಕೆ ಹೋಗ್ತಾ ಇದ್ದೀರಿ ನೀವು ನನ್ನ ಮೇಲೆ ಅವಿಶ್ವಾಸ ತರೋದಕ್ಕೆ. ಅವತ್ತಿನ ದಿನ ನಿಮ್ ಚಿಹ್ನೆಯಲ್ಲಿ, ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ನಜರೀನ್ ಅವರನ್ನ ನೀವು ಕ್ಯಾಂಡಿಡೇಟ್ ಮಾಡ್ತಾರೆ ಪಕ್ಷ, ಅವ್ರ ವಿರುದ್ಧವಾಗಿ ನೀವು ಹೋಗಿಲ್ವಾ? ಮೋಸ ಮಾಡ್ದಂಗೆ ಅಲ್ವಾ? ಅದಾದ್ಮೇಲೆ ನೀವು ಬಂದ್ರಿ ಮತ್ತೆ ಏನು ಕಾಫಿ ಡೇ ಅಲ್ಲಿ ಒಂದು ಮೀಟಿಂಗ್ ಆದ್ಮೇಲೆ ಎಸ್ ಡಿ ಪಿ ಅವರು ಬೆಂಗಳೂರಿಗೆ ಹೋಗ್ತಾರೆ, ನಜೀರ್ ಅಹಮದ್ ಅವರು ಮತ್ತೆ ಏನು ಗೋವಿಂದ ರಾಜ್ ಅವರು ಬೆಂಗಳೂರಿಗೆ ಹೋಗ್ತಾರೆ, ಈ ಬೆಳವಣಿಗೆಗಳೆಲ್ಲ ನೋಡಿ. ಮತ್ತೆ ಇದೇ ಮುಬಾರಕ್ ಅವರು ಅವತ್ತಿನ ದಿನ ರಾತ್ರಿ ನಾವು ಏನು ನಂದಿ ಕ್ರಾಸ್ ಅಲ್ಲಿ ಇರೋ ಒಂದು ರೆಸಾರ್ಟ್ ಅಲ್ಲಿ ಇರ್ತೀರಿ, ನೀವು ರಾತ್ರಿ 1 ಗಂಟೆಗೆ ಪ್ರತ್ಯಕ್ಷ ಆಗ್ತೀರಾ, ನಮಗೆ ಬೆಂಬಲ ಕೊಟ್ಟು. ಮತ್ತೆ ಮಾರನೇ ದಿನ ಎಲೆಕ್ಷನ್ ಇರುತ್ತೆ, ಎಲೆಕ್ಷನ್ ನಾವು ಮತ್ತೆ ಕೋಲಾರಕ್ಕೆ ಬರ್ತೀರಿ, ಅಲ್ಲಿಂದ ನಾರಾಯಣಿ ಚೌಟ್ರಿಯಲ್ಲಿ ಇರ್ತೀರಿ. ನಾರಾಯಣಿ ಚೌಟ್ರಿಯಲ್ಲಿ ಇರುವಾಗ ನೀವು ಎಸ್ ಎನ್ ಸಿಟಿಯಲ್ಲಿ ಒಂದು ಸಭೆ ನಡೀತಿರುತ್ತೆ, ಕಾಂಗ್ರೆಸ್ ಸಭೆ. ಕಾಂಗ್ರೆಸ್ ಸಭೆಯಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾದ ಕೆ ಅಶ್ವಥ್ ಅವ್ರನ್ನ ನೀವು ಆ ಸಭೆಗೆ ನೀವೇ ಕರ್ಕೊಂಡು ಹೋಗ್ತೀರಾ, ಕಾಂಗ್ರೆಸ್ ಪಕ್ಷದ ಮುಖಂಡರ ಮುಂದೆ ಕೂಡಿಸಿ ಚಹಾ ಕೂಡ ಸವಿತೀರಾ. ಮತ್ತೆ ಅದೇ ಕೆ ಅಶ್ವಥ್ ಅವ್ರನ್ನ ಮತ್ತೆ ಇಲ್ಲಿ ನಾರಾಯಣಿ ಚೌಟ್ರಿಗೆ ಏನು ಕನ್ವೆನ್ಷನಲ್ಗೆ ನಮ್ಮ ಹತ್ರ ಫೋನ್ ಮಾಡಿ ಕಳಿಸ್ಕೊಡ್ತೀರ? ಯಾವ ಪಕ್ಷ ಸ್ವಾಮಿ ನಿಮ್ದು ಹೇಳಿ, ಸ್ಪಷ್ಟವಾಗಿ ಹೇಳಿ ಮುಬಾರಕ್ ಅವರೇ, ಯಾವ ಪಕ್ಷ ನಿಮ್ದು? ಇವತ್ತು ನೀವು ನಮಗೆ ಸಂತೋಷ, ನಾನು ಅಭಿನಂದನೆ ಸಲ್ಲಿಸ್ತೀನಿ, ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿ ನಮಗೆ ಸಹಾಯ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ನಿಮ್ಮ ಪಕ್ಷ ನಿಷ್ಠ ಯಾವುದು? ಯಾರನ್ನ ಮೆಚ್ಚೋದಕ್ಕೆ ಹೋಗ್ತಾ ಇದ್ದೀರಿ ನೀವು? ಯಾರನ್ನ ಮರಳು ಮಾಡೋದಕ್ಕೆ ಹೋಗ್ತಾ ಇದ್ದೀರಾ? ನೀವು ಏನ್ ಮಾಡಿದ್ರು ಜನರನ್ನ ಮರಳು ಮಾಡಬಹುದು ಅಂತ ನೀವು ಏನು ಸಮಾಜದಲ್ಲಿ ಭೇದ ಭಾವ ಉಂಟು ಮಾಡಿ ಸಮಾಜಗಳ ಮಧ್ಯೆ ಒಡಕುಂಟು ಮಾಡೋದಕ್ಕೆ ಕೊಟ್ಟಿದ್ದೀರಲ್ಲ ನ್ಯಾಯನ? ಇವತ್ತಿನ ದಿನ ನಾನು ಒಕ್ಕಲಿಗ ಸಮಾಜದಿಂದ ಒಂದು ಹಿಂದುಳಿದ ವರ್ಗದಿಂದ ನಾನು ಉಪಾಧ್ಯಕ್ಷನಾಗಿದ್ದೀನಿ, ನಿಮ್ಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ವಾ? ನನ್ನ ಹೇಳಿಕೆನ ಏನು, ನಿಮ್ಮ ಉದ್ದೇಶ ಏನು? ಅವಿಶ್ವಾಸ ಅಂತ ನೀವು ಲೀಡ್ ಮಾಡಿ ಎಲ್ಲರ ಹತ್ರ ಸಹಿ ಹೋಗ್ತಾ ಇದ್ದೀರಲ್ಲ, ಏನಕ್ಕೋಸ್ಕರ ಅವಿಶ್ವಾಸ ನೀವು ಹೇಳಬೇಕಾಗುತ್ತೆ? ಯಾಕಂದ್ರೆ ಜನಾಭಿಪ್ರಾಯ ತುಂಬಾ ಏನು ಇಂಪಾರ್ಟೆಂಟ್ ಆಗುತ್ತೆ. ನೀವು ಜನಾಭಿಪ್ರಾಯದ ವಿರುದ್ಧ ಅಂದಾಗ ಸಮುದಾಯ ಮತ್ತೆ ಒಂದು ಜಾತಿ ನೀವು ತಗೊಂಡ್ಬರ್ತೀರೋ ನಾನು ಇವ್ರ ಪರವಾಗಿದ್ದೀನಿ ಅಂತ ಬೇರೆ ಟೈಮಲ್ಲಿ ಇಲ್ವಾ? ಯಾಕೆ ನಿಮ್ಗೆ ಈ ಯೋಚನೆ ಬರ್ಲಿಲ್ವಾ ಮುಬಾರಕ್ ಅವರೇ? ಯಾಕೆ ಬನ್ನಿ, ನೆಕ್ಸ್ಟ್ 10 ತಿಂಗಳು ಇದೇ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ತಗೊಂಡ್ಬನ್ನಿ, ನೀವು ಮುಂದೆ ನಿಮ್ಮ ನಾಯಕನ ಇದ್ ಮಾಡಿ ಓಲೈಸಿ ಬನ್ನಿ. ಮೈನಾರಿಟಿ ಪ್ರೆಸಿಡೆಂಟ್ ನೇ ತಗೊಂಡ್ಬರೋಣ, ನಾನು ರಾಜೀನಾಮೆ ಸಿದ್ಧ ಇದ್ದೀನಿ. ಕೊಡಿ ನನ್ನ ಬದಲು ಯಾರಾದ್ರೂ ಎಸ್ ಸಿ ಇಂದ ಎಸ್ ಸಿ ಅಡಿಯಲ್ಲಿ ಗೆದ್ದಿರೋ ಸದಸ್ಯರು ಇದ್ದಾರೆ, ಎಸ್ ಟಿ ಸದಸ್ಯರು ಇದ್ದಾರೆ, ಬೇರೆ ಸಮುದಾಯದ ಸದಸ್ಯರು ಇದ್ದಾರೆ, ಎಲ್ರಿಗೂ ಒಂದು ಇದು ಮೆಸೇಜ್ ಕೊಡೋಣ. ಪಕ್ಷಗಳು ಇರ್ಲಿ, ಇಲ್ಲೆಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಒಂದು ಸಂದೇಶ ರವಾನೆ ಮಾಡೋಣ. ಅದು ಬಿಟ್ಟು ನೀವು ನೀವು ಸುಮ್ನೆ ನನ್ನ ಟಾರ್ಗೆಟ್ ಮಾಡ್ಬೇಕು ಅಂದ್ಬಿಟ್ಟು ಬೇರೆಯವ್ರನ್ನ ಎತ್ಕಟ್ಟಿ ಅಥವಾ ನಾನು ಇಂಥವ್ರ ಪರವಾಗಿದ್ದೀನಿ, ಇಂಥ ಸಮುದಾಯದ ಪರವಾಗಿ ನಾನು ಹೀರೋ ಆಗಕ್ ಹೊರಟಿದ್ದೀನಿ ಅಂದ್ರೆ ಯಾರು ಈ ಸಮಾಜ ಒಪ್ಪೋದಿಲ್ಲ. ನೀವು ಏನ್ ಇವತ್ತಿನ ದಿನ ಮಾಡಕ್ ಹೊರಟಿದ್ದೀರಾ ಅದು ಎಲ್ಲ ಜನಾಭಿಪ್ರಾಯದ ವಿರುದ್ಧ ಇದೆ. ದಯವಿಟ್ಟು ನೀವು ಈ ಒಂದು ಕೆಲಸಗಳಿಗೆ ಕೈ ಹಾಕ್ಬೇಡಿ. ಈ ಕುತಂತ್ರ ಮೋಸಗಳು ಜಾಸ್ತಿ ದಿನ ನಡೆಯಲ್ಲ. ನೀವು ಅನ್ಕೊಂಡಿರೋದು ನೀವು ಮಾಡಿದ್ದೆಲ್ಲ ಸರಿ, ನಾನ್ ಮಾಡಿದ್ದೆ ಸರಿ, ನಾನು ಶಕ್ತಿಶಾಲಿ, ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಏನಿದು
ಡಿಕ್ಟೇಟರ್ಶಿಪ್ ಮಾಡಕ್ ಹೊರಟಿದ್ದೀರಾ, ಇವೆಲ್ಲ ನಡೆಯೋದಿಲ್ಲ ಮುಬಾರಕ್ ಅವರೆ. ಏನ್ ನಿಮ್ಮ ಮುಖವಾಡಗಳು ಒಂದೊಂದೇ ಒಂದೊಂದೇ ಫೈಲಾಗುತ್ತೆ, ನೀವೇನು ನಿಮ್ಮೊಂದು ಅಧ್ಯಕ್ಷರ ಅವಧಿಯಲ್ಲಿ ನಡೆಸಿರೋ ಕೆಲವೊಂದು ಹಗರಣಗಳ ಬಗ್ಗೆ ಇವತ್ತಿನ ದಿನ ನಾನು ಅಧಿಕಾರದಲ್ಲಿ ಇರಬಹುದು, ಉಪಾಧ್ಯಕ್ಷನ ಒಂದು ಸ್ಥಾನದಲ್ಲಿ ಇರಬಹುದು, ಮುಂದಿನ ದಿನದಲ್ಲಿ ಇದ್ದೀರಾ ಇದ್ರು, ಕೊನೆಯವರೆಗೂ ಈ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಏನು ಇವತ್ತು ಯಾವ ಯಾವ ಮಟ್ಟದ ರಾಜಕಾರಣ ಮಾಡ್ತಾ ಇದ್ದೀರಾ ಮುಬಾರಕ್ ಅವರೇ? ನೀವು ಸರಿನ ಇದು ಮತ್ತೆ ಇದು ಒಂದು ಪ್ರೋಸೆಸ್ ಆದ್ರೆ ಮತ್ತೆ ಈಗಿನ ಬೆಳವಣಿಗೆಗಳಲ್ಲಿ ಏನಾಗ್ತಿದೆ? ನೀವು ಅಷ್ಟು ಸರಿ, ನೀವು ಅಲ್ಪಸಂಖ್ಯಾತರನ್ನ ವೈಸ್ ಪ್ರೆಸಿಡೆಂಟ್ ಮಾಡೋದ್ರಿಂದ ಅಥವಾ ನನ್ನ ಮೇಲೆ ಅವಿಶ್ವಾಸ ತರೋದು ನಾನು ಸ್ವಾಗತ ಮಾಡ್ತೀನಿ. ಏನು ಅಲ್ಪಸಂಖ್ಯಾತರಾಗೋದಕ್ಕೆ ನನ್ನ ಸ್ವಾಗತ ಇದೆ, ನನ್ನ ಯಾವುದೇ ಅಭ್ಯಂತರ ಇಲ್ಲ. ನೀವು ಸಾಮಾಜಿಕ ನ್ಯಾಯ ಸಮಾಜ, ಯಾಕಂದ್ರೆ ಇವತ್ತಿನ ದಿನ ಕೋಲಾರ ನಗರಸಭೆಯಲ್ಲಿ 35 ಜನ ಇರುವಂತಹ ನಗರಸಭೆಯಲ್ಲಿ 15 ಜನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರೋರು ಇದ್ದಾರೆ. ಒಪ್ಕೊಂತೀನಿ ನಿಮ್ಮ ಪಾಯಿಂಟ್, ನನ್ಗೆ ಅರ್ಥ ಆಗ್ತಿದೆ. 7 ಜನ ಕುರುಬ ಸಮುದಾಯಕ್ಕೆ ಸೇರಿರುವಂತವ್ರು ಇದ್ದಾರೆ. ಅನ್ಯತೆ ಭಾವಿಸ್ಬೇಡಿ, ಇಲ್ಲಿ ಜಾತಿ ಸಮುದಾಯಗಳ ಬಗ್ಗೆ ಮಾತಾಡಬೇಕಾಗುತ್ತೆ, ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಎಲ್ಲ ಸಮುದಾಯದವ್ರಿಗೂ ಒಂದು ಸಾಮಾಜಿಕ ನ್ಯಾಯ ಅನ್ನೋದು ತಲುಪಿಸಬೇಕಾಗುತ್ತೆ, ಒಂದು ಅಧಿಕಾರ ಕೊಡಬೇಕಾಗ್ತದೆ. ಒಪ್ಕೊಂತೀನಿ. ನೀವು ಏನ್ ಇವತ್ತಿನ ದಿನ ವೈಸ್ ಪ್ರೆಸಿಡೆಂಟ್ ನ ಮೈನಾರಿಟಿ ಅವ್ರಿಗೆ ಮಾಡಬೇಕು ಅಂತ ಹೊರಟಿದ್ದೀರಲ್ಲ ಮುಬಾರಕ್ ಅವರ, ನಾನು ಸವಾಲ್ ಹಾಕ್ತಿದ್ದೀನಿ. ಬನ್ನಿ, ನಾನು ಪಕ್ಷದ ಮುಖಂಡರಾದ ಶ್ರೀನಿವಾಸ್ ಗೌಡರ್ ಆಗಿರ್ಬೋದು, MLC ಗೋವಿಂದರಾಜ್ ಅವರಾಗಿರ್ಬೋದು, ಮತ್ತೆ ನಿಮ್ಮ ಪಕ್ಷದಲ್ಲಿ ನೀವು ಮಾತಾಡಿ. ನಜೀರ್ ಅಹಮದ್ ಅವರು ಇದ್ದಾರೆ, ಮೈನಾರಿಟಿ ಕಮ್ಯುನಿಟಿ ಲೀಡರ್ MLC ನಜೀರ್ ಅಹಮದ್ ಇದ್ದಾರೆ, KS ಮುನಿಯಪ್ಪ ಅವರು ಇದ್ದಾರೆ, ನೀವು ಮಾತಾಡಿ. ಬನ್ನಿ, ಇವಾಗ 10 ತಿಂಗಳಾಗ್ತಿದೆ ವೈಸ್ ಪ್ರೆಸಿಡೆಂಟ್ ನಾನು, ನೀವು ನಮ್ಮ ಪಕ್ಷದ ಮುಖಂಡರು ಮತ್ತೆ ನಜೀರ್ ಅಹಮದ್ ಸಾಹೇಬರು KS ಮುನಿಯಪ್ಪರು ಹೇಳಿದ್ರೆ ನಾನು ರಿಸೈನ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಇದೇ 10 ತಿಂಗಳು ನಾವು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಿಮ್ ನೆಕ್ಸ್ಟ್ 10 ತಿಂಗಳು ಅಧ್ಯಕ್ಷನು ಒಂದು ಮೈನಾರಿಟಿಗೆ ಕೊಡೋಣ. ನಿಮಗೆ ಧೈರ್ಯ ಇದೆಯಾ? ಮುಂದೆ ಬನ್ನಿ. ನೀವು ಸಾಮಾಜಿಕ ನ್ಯಾಯ ಅಥವಾ ಮೈನಾರಿಟಿ ಪರವಾಗಿದ್ದೀರಿ ಅಂತ ಹೇಳ್ತಾ ಇದೀರಲ್ಲ, ಬನ್ನಿ, ನಾನು ರಾಜೀನಾಮೆ ಕೊಡ್ತೀನಿ ವೈಸ್ ಪ್ರೆಸಿಡೆಂಟ್ಗೆ. ಬನ್ನಿ, ಅಧ್ಯಕ್ಷನು ಚೇಂಜ್ ಮಾಡೋಣ. ನೆಕ್ಸ್ಟ್ 10 ತಿಂಗಳು ನಮ್ಮ ಪಾರ್ಟಿಯಲ್ಲೇ ಮೈನಾರಿಟಿ ಅವರು ಇದ್ದಾರೆ, ಎಜುಕೇಟೆಡ್ ಮೈನಾರಿಟಿ ಹೆಣ್ಮಕ್ಳು ಇದ್ದಾರೆ. 10 ತಿಂಗಳು ಮೈನಾರಿಟಿ ಕೊಡೋಣ. ನೆಕ್ಸ್ಟ್ 10 ತಿಂಗಳು ಕುರುಬ ಸಮುದಾಯದ 7 ಮಂದಿ ಸದಸ್ಯರು ಇದ್ದಾರೆ, ಅಲ್ಲಿ ಎಜುಕೇಟೆಡ್ಸ್ ಇದ್ದಾರೆ, ಕೊಡಿ ಸ್ವಾಮಿ. ಯಾಕೆ ಸುಮಾರು ದುಡ್ಡು ಇಲ್ಲಿ ನಮ್ಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ಲ? ಇದು ಅಕೌಂಟಬಿಲಿಟಿ ಇರಬೇಕು, ಯಾಕಂದ್ರೆ ಇದು ಸಾರ್ವಜನಿಕರ ದುಡ್ಡು. ಏನೇ ಆಗಲಿ ನಗರಸಭೆಗೆ ಬರಬೇಕಾಗಿರೋ ದುಡ್ಡು ಅದು ಸಾರ್ವಜನಿಕರು ಕಟ್ಟೋ ಏನು ಒಂದು ಟ್ಯಾಕ್ಸ್. ಹಾಗಾಗಿ ಒಂದೊಂದು ರೂಪಾಯಿ ನಾವು ಲೆಕ್ಕ ಕೊಡಬೇಕಾಗುತ್ತೆ ಸಾರ್ವಜನಿಕರಿಗೆ. ಹಾಗಾಗಿ ಇಲ್ಲಿ ದುಡ್ಡು ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಆಗಿದೆ. ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೂ ಒಂದು ಮೌಖಿಕವಾಗಿ ಇಟ್ಕೊಟ್ಟಿದ್ದೆ. ಅವ್ರು ಹೇಳಿದ್ರು ನೀವು ಏನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನನಗೆ ಒಂದು ಇದು ಕೊಡಿ, ಲೆಟರ್ ಕೊಡಿ, ನಾನು ಇದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಅವರು ತುಂಬ ಸ್ಪಷ್ಟವಾಗಿ ನನಗೆ ಹೇಳಿದ್ರು. ಹಾಗಾಗಿ ಎಲ್ಲೋ ನಾನು ಇದಕ್ಕೆಲ್ಲ ನನ್ನ ಕೈ ಹಾಕ್ತಾ ಇದ್ದೀನಿ ಅಂತ ಹೇಳಿ ಅವ್ರ ಪಾಪ ಏನ್ ನೋವಾಯ್ತೋ ಏನೋ, ಯಾಕೆ ಅವ್ರು ತಪ್ಪು ಮಾಡಿಲ್ಲ ಅಂದಿದ್ರೆ ಅವರು ಇದು ಏನು ನನ್ನ ಮೇಲೆ ದ್ವೇಷ ಸಾಧಿಸುವಂತದ್ದು ಇರಲಿಲ್ಲ. ಸಡನ್ ಆಗಿ ಅವರು ನನ್ನ ಮೇಲೆ ಒಂದು ತೀರ್ಮಾನ ತಗೊಂತಾರೆ ಈ ತರ. ಏನು ಉಪಾಧ್ಯಕ್ಷರನ್ನ ಕೆಳಗಡೆ ಇಳಿಸೋಣ, ಮೈನಾರಿಟಿ ಒಂದು ಅಲ್ಪಸಂಖ್ಯಾತರು ಯಾರಿದ್ದಾರೆ, ಅಲ್ಪಸಂಖ್ಯಾತರ ಒಂದು ಇದ್ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರನ್ನ ವೈಸ್ ಪ್ರೆಸಿಡೆಂಟ್ ಮಾಡೋಣ ಅಂತ ಹೇಳ್ತಾರೆ, ಅವಿಶ್ವಾಸ ತರೋಣ ಅಂತ. ಇದು ಆಗಸ್ಟ್ 15 ತಾರೀಕಿಂದ ನಡೆಯುತ್ತೆ. ಅದಾದ್ಮೇಲೆ ಏನ್ ಇತ್ತೀಚೆಗೆ ಒಂದು 8 ದಿನಗಳಲ್ಲಿ ಇದು ಸ್ವಲ್ಪ ಚುರುಕು ಫಾಸ್ಟ್ ಆಗುತ್ತೆ. ಏನು ಸದಸ್ಯರಿಗೆ ಇವಾಗ ಏನು ಒಂದು 15-16 ಜನ ಸಹಿ ಮಾಡಿದ್ದಾರೆ, ಯಾರಿಗೂ ಎಲ್ಲರ ಹತ್ರ ಸೈನ್ ಮಾಡಕ್ ಹೋದಾಗ ಪ್ರೆಷರ್ ಮಾಡೋದು, ಸೈನ್ ಮಾಡಿ ನೀವು ಈ ತರ ನೀವು ಸೈನ್ ಮಾಡ್ಲೇಬೇಕು ಕೇಳಿದ್ದಾರೆ. ಏನಕ್ಕೆ ಅವಿಶ್ವಾಸ? ಈಗ ನನ್ನ ಮೇಲೆ ಅವಿಶ್ವಾಸ ತರಬೇಕು ಅಂದ್ರೆ ನನ್ನ ಮೇಲೆ ಯಾವ್ದಾದ್ರು ಆರೋಪಗಳಿದೆಯಾ ಅಥವಾ ನನ್ನ ಕಾರ್ಯವೈಖರಿ ಸಮರ್ಪಕವಾಗಿಲ್ವಾ ಅಂತ ನೀವು ಮಾಧ್ಯಮದವರು ನಿಮ್ಮ ಒಂದು ನೀವು ಸಾರ್ವಜನಿಕ ವಲಯದಲ್ಲಿ ನೀವು ಕೇಳ್ಪಟ್ಟಿರ್ತೀರ. ಅದಾಗಿಯೂ ಒತ್ತಡ ಹೇರಿ ಅವರಿಗೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಒತ್ತಡಗಳಿರ್ತಾರೆ ಸದಸ್ಯರಿಗೆ. ಸದಸ್ಯರಿಗೆ ಒತ್ತಡ ಹೇರಿ ಒಂದು 15-16 ಜನರ ಹತ್ರ ಸೈನು ಸಂಗ್ರಹ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಆದ್ರೆ ಇದಕ್ಕೆಲ್ಲದಕ್ಕಿಂತ ಮುಂಚೆ ಏನು ನಾವು 8 ತಿಂಗಳಿಂದ ನವೆಂಬರ್ ಡಿಸೆಂಬರ್ ಅಲ್ಲಿ ಚುನಾವಣೆ ನಡೀತು, ಮುಬಾರಕ್ ಅವರು ಕಾಂಗ್ರೆಸ್ ಪಕ್ಷದ 8, SDPI 4 ಮತ್ತು ಕಾಂಗ್ರೆಸ್ ಇಂದ 12 ಮತ್ತೆ ಇಂಡಿಪೆಂಡೆಂಟ್ 4, ಇಷ್ಟು ಏನು ಜನರು ಕೋಲಾರ ನಗರಸಭೆಗೆ ಎಲ್ಲೂ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಕೊಡಲಿಲ್ಲ.
ಹಾಗಾಗಿ ಎಲ್ಲ ಒಂದು ಕಾಂಪ್ರಮೈಸ್ ಪಾಲಿಟಿಕ್ಸ್ ಹೋಗಬೇಕು ಅಂತ ಚರ್ಚೆ ನಡೀತಿತ್ತು, ಪಕ್ಷಗಳ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ಇಲ್ಲಿ ನಮ್ಮ ಮುಖಂಡರು ಪ್ರಯತ್ನಿಸಿದ್ರು, ಆದ್ರೆ ಆಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಜೆ ಡಿ ಎಸ್ ಹೊಂದಾಣಿಕೆ ಆಗ್ಬೇಕು ಅಂತ ಬರ್ತಿದ್ರು, ಅದು ಆಗ್ಲಿಲ್ಲ, ಕಾರಣಾಂತರಗಳಿಂದ ಆಗ್ಲಿಲ್ಲ. ಅದಾದ್ಮೇಲೆ ಏನಾಗುತ್ತೆ, ನಾವು ಏನು ಜೆ ಡಿ ಎಸ್ ಇಂದಾನೆ ನಾವು ಒಂದು ಇದು ಮಾಡಬೇಕು, ಕೌನ್ಸಿಲ್ ಫಾರ್ಮ್ ಮಾಡಬೇಕು ಅಂತ ನಾವೆಲ್ಲರೂ ಎಲ್ಲಾ ಸದಸ್ಯರು ಒಟ್ಟಿಗೆ ಬೇರೆ ಒಂದು ಸ್ಟ್ರಾಟಜಿ ಮಾಡಿ ಏನ್ ರಾಜಕೀಯವಾಗಿ ಏನ್ ಮಾಡಬೇಕು ಎಲ್ಲಾ ರೀತಿಯಲ್ಲೂ ಮಾಡಿ ನಾವು ಪ್ರವಾಸ ಹೋಗ್ತೀವಿ. ನಾವು ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಕಾರಣಕ್ಕೆ ಆಗ ಏನು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮೈನಾರಿಟಿ ಅಭ್ಯರ್ಥಿನ ಅವ್ರ ಹೆಸರು ಸಾದಿಕ್ ಪಾಷಾ ಅಂತ ಈ ಟವರ್ ಅಲ್ಲೇ ಇರೋದು ಅವರು. ಇವರು ಅಜರನ್ ನಜರೀನ್ ಅವ್ರನ್ನ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಅವ್ರ ಚಿಹ್ನೆಯಲ್ಲಿ ನಾಮಿನೇಷನ್ ಹಾಕೋದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ನಜರೀನ್ ಅವ್ರನ್ನ. ಅದಾಗ್ಯೂ ಮುಬಾರಕ್ ಅವ್ರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಅವರು. ಅವರು ನಮ್ಗೆ ನಾನು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗೋದಕ್ಕೆ ಅವರು ನೇರವಾಗಿ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಒಂದು ನಿಮಿಷ ಸರ್ ಮುಗಿಸ್ಕೊಳ್ತೀನಿ. ಏನ್ ಅವತ್ತಿನ ದಿನ ನಾವು ಎಲ್ಲ ಒಟ್ಟಿಗೆ ಇರಬೇಕು ಅಂತ ನಾವು ಸದಸ್ಯರೆಲ್ಲ ಆಚೆ ಇದ್ರಿ. ಇಲ್ಲಿ ನಜೀರ ಮತ್ತು ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಲೀಡರ್ ಆದ ಕಾಂಗ್ರೆಸ್ ಸಮುದಾಯದ ಲೀಡರ್ ಆದ್ರ ನಜೀರ್ ಅಹಮದ್ ಅವರು, ಹಾಗೂ ಎಂ ಎಲ್ ಸಿ ಗೋವಿಂದ ರಾಜು ಅವರು, ಕಾಂಗ್ರೆಸ್ ಪಕ್ಷದ ಎಂ ಎಲ್ ಸಿ ಗೋವಿಂದ ರಾಜು ಅವರು. ಸುಮಾರು ಜನ ಏನು ಇದು ಎಸ್ ಎನ್ ಸಿಟಿಯಲ್ಲಿ ಒಂದು ಸಭೆ ನಡೆಯುತ್ತೆ, ಅದಾದ್ಮೇಲೆ ಕಾಫಿ ಡೇಲಿ ಒಂದು ಸಭೆ ನಡೆಯುತ್ತೆ. ಎಸ್ ಡಿ ಪಿ ನ ಸದಸ್ಯರನ್ನು ಕರ್ಕೊಂಡು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ಅವರನ್ನ ಮನವಿ ಮಾಡ್ತಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನು ಚಾಚು ತಪ್ಪದಂಗೆ ನಮಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ನಾವು ಯಶಸ್ವಿ ಆಗೋದಕ್ಕೆ ಅದು ಕಾರಣ. ಮುಬಾರಕ್ ಅವರು ನಮ್ಗೆ ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್ ನಮ್ಗೆ ಅಲ್ಲಿ ಮಾಹಿತಿ ಕೊಡ್ತಾ ಇದ್ರು. ಇಲ್ಲಿ ಏನ್ ಬೆಳವಣಿಗೆ ನಡೀತಾ ಇದೆ ಪ್ರತಿಯೊಂದು ಚಾಚು ತಪ್ಪದೆ ನಮ್ಗಲ್ಲಿ ಮಾಹಿತಿ ಕೊಟ್ರು. ಅದಾಗಿ ನಾವು ಯಶಸ್ವಿನೂ ಆದ್ರಿ ಸರ್. ಇದೇನು ನಮ್ಮ ಕೌನ್ಸಿಲ್ ಫಾರ್ಮ್ ಮಾಡೋದ್ರಲ್ಲಿ ಮತ್ತೆ ಏನು ಇವ್ರು ಇವತ್ತಿನ ದಿನ ಅಲ್ಪಸಂಖ್ಯಾತ ಪರವಾಗಿ ನಾನು ಇದೀನಿ, ವೈಸ್ ಪ್ರೆಸಿಡೆಂಟ್ ಮಾಡ್ತಾ ಇದ್ದೀನಿ ಅಂತ ಹೋಗ್ತಾ ಇದಾರೆ, ಏನ್ ಮೊಸಳೆ ಕಣ್ಣು ಸುಸೋದಕ್ಕೆ ಹೋಗಿದ್ದಾರೆ. ಒಂದೇ ಒಂದು ನೇರವಾದ ಸವಾಲು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇವಾಗಿರೋ ಮೈನಾರಿಟಿ ಖಂಡಿತ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪತ್ರಿಕೆಗಳಲ್ಲಿ ಬಂದಿದೆ ನನ್ನ ಹೆಸರು ತಗೊಳ್ಳೋದು ವೈಯಕ್ತಿಕವಾಗಿ ನಾನು, ಯಾಕಂದ್ರೆ ಅವ್ರ ಪಕ್ಷದ ಅಧಿಕೃತ ವ್ಯಕ್ತಿ ಅಲ್ಲ. ನಮ್ಮ ಪಕ್ಷದವರು ಇದಾರೆ, ವಿರೋಧ ಪಕ್ಷದ ಸದಸ್ಯ ಮುಬಾರಕ್ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಾನು ಏನ್ ಹೇಳಿದೆ ಇವತ್ತು, ನನ್ನ ವಿರುದ್ಧ ಏನು ನಮ್ಮ ಪಕ್ಷದಲ್ಲೇ ಕೆಲವರು ಕೆಲಸ ಮಾಡ್ತಾ ಇದಾರೆ ಅಂತವರು, ಮತ್ತು ಏನು ನಾನೀಗ ಆರೋಪ ಮಾಡ್ತಾ ಇದ್ದೀನಿ, ಬಿ ಎಂ ಮುಬಾರಕ್ ಅವರು ಮಾಜಿ ಅಧ್ಯಕ್ಷರು ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸದಸ್ಯರವರು, ಅವ್ರಿಗೂ ಅವರು ಮತ್ತೆ ಕೆಲವರು ಎಲ್ಲ ಸದಸ್ಯರು ಸೇರಿ ಏನು ಇವತ್ತಿನ ದಿನ ನಾನು ಉಪಾಧ್ಯಕ್ಷನಾಗಿ 8 ತಿಂಗಳಾಗಿದೆ. ನಾವು ಡಿಸೆಂಬರ್ ಅಲ್ಲಿ ನಾನು ಆಗಿರ್ಬೋದು ಅಧ್ಯಕ್ಷರಾದ ಶ್ವೇತಾ ಶಬರೀಶ್ ಅವರು ಇಬ್ರು ನಾವು ಅಧಿಕಾರ ಸ್ವೀಕಾರ ಮಾಡ್ತೀರಿ. ನವೆಂಬರ್ ಅಲ್ಲಿ ಎಲೆಕ್ಷನ್ ಆಗಿರ್ಬೋದು ಕಾರ್ಯವ್ಯಾಪ್ತಿಯಲ್ಲಿ, ಯಾಕಂದ್ರೆ ಈ ಕರೋನಾ ಎರಡನೇ ಅಲೆ ಬಂತು. ಸುಮಾರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಷ್ಟು ಅಂತ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅಂದ್ರೂ ನಮ್ಮ ಒಂದು ಶಕ್ತಿ ಮೀರಿ ನಾವು ಕೆಲಸ ಮಾಡಿದ್ರಿ. ಅದಾಗಿಯೂ ಎಲ್ಲಿ ಈ ಆಗಸ್ಟ್ 15 ತಾರೀಕು ಈ ಸಭೆ ನಡೆಸ್ತಾರೆ, ಸಭೆಯಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಇದು ಏನ್ ಚರ್ಚೆ ಅಂದ್ರೆ ಉಪಾಧ್ಯಕ್ಷ ಪ್ರವೀಣ್ರನ್ನ ಇವರು ಕಾರಣಾಂತರಗಳಿಂದ ನಮ್ಗೆ ಈ ಲಾಸ್ಟ್ ಒಂದು 2-3 ಸಭೆಯಲ್ಲಿ ನೀವು ಗಮನಿಸಿರ್ಬೋದು ಎಲ್ಲಾ ಪತ್ರಿಕಾ ಮಾಧ್ಯಮದವರು, ಏನಂದ್ರೆ ಕೆಲವೊಂದು ಹಗರಣಗಳು ನಡೆದಿದೆ ನಗರಸಭೆಯಲ್ಲಿ. 2014 ನಗರಸಭೆ ವಾಣಿಜ್ಯ ಮಳಿಗೆಗಳ ಒಂದು ಹರಾಜು ಪ್ರಕ್ರಿಯೆ ಇಲ್ದಿರ ಒಂದು ರೆಸೊಲ್ಯೂಷನ್ ಮಾಡಿ ಇಲ್ಲಿಗಲ್ಲಾಗಿ ಒಂದು ಆಚೆ ಕಡೆ ಒಂದು ವ್ಯಾಪಾರ ಮಾಡಿಕೊಂಡು ಅವ್ರ ಹತ್ರ ಒಂದು ನಮ್ಮ ಸರ್ಕಾರದ ಖಜಾನೆಗೆ ಒಂದು ನಷ್ಟ ಉಂಟು ಮಾಡುವಂತ ಕೆಲಸನೂ ನಡೆದಿದೆ. ಅದಾದ್ಮೇಲೆ ಈಗ ಮತ್ತೆ ಹೊಸದಾಗಿ ಏನು ಅಂಗಡಿ ಹರಾಜಾಗಿದೆ, ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜಾಗಿದೆ. ಹರಾಜು ಪ್ರಕ್ರಿಯೆಯಲ್ಲಿ ಕೆಲವೊಂದು 2 ಬಿಲ್ಡಿಂಗ್ ನ ಬಿಟ್ಟು ನೀವು ಬೇರೆಯನ್ನ ಹರಾಜು ಯಾರು ಹರಾಜುದಾರರು ಯಾರು ಗೆದ್ದಿದ್ದಾರೆ ಅವ್ರು ಕೊಡಬೇಕು. ಆ 2 ಬಿಲ್ಡಿಂಗ್ ಹಳಬರೇ ಇದಾರೆ, ಅದು ಎಂ ಜಿ ರೋಡ್ ರೋಡ್ ವೈಂಡಿಂಗ್ ಆಗುತ್ತೆ ಅಂತ ಎಸ್ ಎಸ್ ಕಾಂಪ್ಲೆಕ್ಸ್ ಮತ್ತೆ ಒಂದು ಇದು ತರಕಾರಿ ಮಾರ್ಕೆಟ್ ಅಂಗಡಿಗಳ ಬಿಡಬೇಕು ಅಂತ
ಸದಸ್ಯ ಮುಬಾರಕ್ ಅವರು ಆಕ್ಷೇಪಣೆ ಮಾಡ್ತಾರೆ ಇದರಲ್ಲಿ ನಗರಸಭೆ ಒಂದು ಸಾಮಾನ್ಯ ಸಭೆಯಲ್ಲಿ ಅದಕ್ಕೆ ನಾನು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸಿದ್ದೆ ಮತ್ತೆ ಏನು 2014ರ ಒಂದು ಅಂಗಡಿ ನಗರಸಭೆ ಅಂಗಡಿಗಳ ಹರಾಜು ಒಂದು ಪ್ರಕ್ರಿಯೆ ವಿರುದ್ಧ ನಾನು ಕೆಲವು ಮಾಹಿತಿಗಳು ಕೇಳಿ ಜಿಲ್ಲಾಧಿಕಾರಿಗಳಿಗೂ ಮೌಖಿಕವಾಗಿ ದೂರು ಕೊಟ್ಟಿದ್ದೆ ವರದಿ ಸೈಯದ್ ಕರೀಜ್ ಅಹಮದ್